ಯೇಸುವಿನ ಮಧುರ ನಾಮದಲ್ಲಿ ನಿಮ್ಮನ್ನ ವಂದಿಸುತ್ತೇನೆ. ದೇವರ ಅನುಗ್ರಹ ನಿಮ್ಮದಾಗಲಿ. ಈ ವಿಡಿಯೋದಲ್ಲಿ ನಾವು ಕ್ಷಮಿಸುವ ವಿಧ ಎಂಬ ವಿಷಯವನ್ನು ಮಾತನಾಡಿಕೊಳ್ಳುತ್ತಿದ್ದೇವೆ. ಯೇಸು ಕ್ರಿಸ್ತರಲ್ಲಿ ಶಾಂತಿ, ಪ್ರೀತಿ, ದಯೆ ಎಂಬ ಒಳ್ಳೆಯ ಗುಣಗಳು, ಅದರೊಟ್ಟಿಗೆ ಆತನಲ್ಲಿ ತಾಳ್ಮೆ, ಕರುಣೆ, ಉಪಕಾರ ಎಂಬ ದೊಡ್ಡ ಗುಣಗಳು ಇದ್ದವು. ಅಷ್ಟು ಮಾತ್ರವಲ್ಲದೆ ಅದರಲ್ಲಿ ಪ್ರಾಮುಖ್ಯವಾಗಿರುವಂಥದ್ದು ಕ್ಷಮಿಸುವ ಗುಣ. ಆತನು ಈ ಭೂಮಿಯ ಮೇಲಿರುವಾಗ ಗಂಡಸರನ್ನು, ಹೆಂಗಸರನ್ನು, ರೋಗಿಗಳನ್ನು ಆತನು ಕ್ಷಮಿಸಿದನು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳಿ ಕ್ಷಮಿಸಿದನು. ಆದರೆ ಇದೆಲ್ಲ ತುಂಬಾ ದೊಡ್ಡದಲ್ಲ ರೀ. ಅವರು ಶಿಲುಬೆಯಲ್ಲಿ ಸಾಯುವಾಗ ಅನೇಕರನ್ನ ಕ್ಷಮಿಸಿದರು. ಆ ಮುಖ್ಯ ಘಟನೆಯಲ್ಲಿ ಏನ್ ನಡೆಯಿತು ಅಂತ ನೋಡೋಣ, ಬನ್ನಿ. ಯೇಸು ಕ್ರಿಸ್ತರು ಶಿಲುಬೆಗೆ ಹಾಕಲ್ಪಟ್ಟ ನಂತರ ಕೊನೆಯಲ್ಲಿ ಸಪ್ತವಾಕ್ಯಗಳು, ಏಳು ಮಾತುಗಳನ್ನು ಅವರು ಹಾಡಿದರು. ಈ ಏಳು ಮಾತುಗಳಲ್ಲಿ ಮೊದಲನೇ ಮಾತು ಕ್ಷಮಾಪಣೆಯ ಕುರಿತಾಗಿ. ಈ ಮಾತು ಎಲ್ಲಿದೆ ಅಂತ ಕೇಳ್ತೀರಾ? ಲೂಕಾ 23:34 ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನ ಅರಿಯರು ಅಂದನು. ಯೇಸು ಕ್ರಿಸ್ತರು ಇನ್ನೇನು ಸಾಯುತ್ತೇನೆಂದು ತಿಳಿದಿದ್ದರು, ಕೆಲವರನ್ನ ಕ್ಷಮಿಸಬೇಕಂತ ಅಂದ್ಕೊಂಡ್ರು. ಯಾರನ್ನೆಲ್ಲ ಗೊತ್ತಾ? ತನ್ನ ಕೈಯಲ್ಲಿ ಮೊಳೆಯನ್ನು ಒಡೆದವರನ್ನ, ಕಾಲುಗಳಲ್ಲಿ ಮೊಳೆಯನ್ನು ಒಡೆದವರನ್ನ, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಟ್ಟವರನ್ನ, ತನ್ನ ವಸ್ತ್ರವನ್ನು ಚೀಟು ಹಾಕಿ ಅವಮಾನಿಸಿದವರನ್ನ, ಚಾಟಿಯಿಂದ ಒಡೆದ ಗಾಯ ಮಾಡಿದವರನ್ನ, ಮರಣಕ್ಕೆ ಒಪ್ಪಿಸಿದ ಪಿಲಾತನನ್ನ, ಮುಖದ ಮೇಲೆ ಒಡೆದವರನ್ನ, ಉಗುಳಿದವರನ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನನ್ನು ಕೊಲ್ಲುವಂತೆ ಒಪ್ಪಿಸಿಕೊಟ್ಟ ಯಹೂದ್ಯರನ್ನ, ಎಲ್ಲರನ್ನ ಕ್ಷಮಿಸಬೇಕೆಂದು ಆಸೆಪಟ್ಟ ಮಹಾನ್ ವ್ಯಕ್ತಿ ಯೇಸು ಕ್ರಿಸ್ತನು. ಇವರ ಜೀವನದಿಂದ ನಾವು ಕಲಿಯುವಂತ ಪಾಠಗಳೇನೆಂದರೆ, ಸಾಧಾರಣವಾಗಿ ನಮ್ಮ ಹತ್ತಿರ ಬಂದು ಕ್ಷಮಾಪಣೆ ಕೇಳುವವರನ್ನ ಕ್ಷಮಿಸುವ ರೂಢಿ ನಮಗಿರಬಹುದು. ಆದರೆ ನಮ್ಮ ಹತ್ತಿರ ಕ್ಷಮಾಪಣೆ ಕೇಳದೇ ಇರುವವರನ್ನ ಕ್ಷಮಿಸುವ ಮನಸ್ಸು ನಮ್ಮ ಹತ್ತಿರ ಇದೆಯಾ? ಯೇಸು ಕ್ರಿಸ್ತರಂತೆ ನಾವು ಮಾಡುತ್ತೇವಾ? ಎರಡನೆಯ ಪಾಠ, ಸಾಧಾರಣವಾಗಿ ನಾವು ಏನು ಮಾಡ್ತೀವಿ, ಹೆಂಡತಿಯಾಗಿರಲಿ, ಗಂಡನಾಗಿರಲಿ, ತಂದೆ ತಾಯಿ, ಬಂಧು ಬಳಗ ಆಗಿರಲಿ, ಬೇರೆ ಯಾರೇ ಆಗಿರಲಿ, ಅವ್ರನ್ನ ಕ್ಷಮಿಸುವ ಸ್ವಭಾವ ನಮ್ಮಲ್ಲಿರಬಹುದು. ಆದರೆ ನಮ್ಮ ವೈರಿಗಳನ್ನ, ಶತ್ರುಗಳನ್ನ, ಇಲ್ಲ ದ್ರೋಹಿಗಳನ್ನ ಕ್ಷಮಿಸುವ ಸ್ವಭಾವ ನಮಗಿದೆಯಾ? ಆಲೋಚಿಸಿ ನೋಡ್ರಿ. ಯಾಕೆ ನಮ್ಮನ್ನು ಮೋಸ ಮಾಡಿದವರನ್ನ, ಮೋಹಿಸಿದವರನ್ನ ಕ್ಷಮಿಸಬೇಕು ಎಂದು ಆಲೋಚಿಸುತ್ತಿದ್ದೀರಾ? ನಾವು ದೇವರ ವಿರೋಧಿಗಳಾಗಿ, ದ್ರೋಹಿಗಳಾಗಿ ಪಾಪ ಮಾಡಿದಾಗ ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಲೆಕ್ಕವಿಲ್ಲದಷ್ಟು ಸಾರಿ ಪಾಪ ಮಾಡಿದ್ದೆವು, ಅಷ್ಟು ಸಾರಿ ದೇವರು ನಮ್ಮನ್ನು ಕ್ಷಮಿಸಿದನು. ಆಗಿರುವಾಗ ನಾವು ನಮ್ಮ ಶತ್ರುಗಳನ್ನು ಕ್ಷಮಿಸಬಾರದಾ? ಆಲೋಚಿಸಿ ನೋಡ್ರಿ. ಸಾಧಾರಣವಾಗಿ ನಾವೆಲ್ಲರೂ ಒಂದು ಡೈಲಾಗ್ ಹೇಳ್ತೀವಿ, ಒಂದು ಸಾರಿ ಕ್ಷಮಿಸ್ತೀನಿ, ಎರಡು ಸಾರಿ ಕ್ಷಮಿಸ್ತೀನಿ, ಮೂರನೇ ಸಾರಿ ತಪ್ಪು ಮಾಡಿದರೆ ನಾನು ಕ್ಷಮಿಸೋದಿಲ್ಲ ಅಂತ ಹೇಳ್ತೀವಿ. ಕ್ಷಮಾಪಣೆಗೂ ಒಂದು ಮಿತಿ ಇದೆ ಅನ್ನುವವರು ಕ್ಷಮಾಪಣೆಗೆ ಆತನಲ್ಲಿ ಏನು ಮಾಡಬೇಕು, ಶಿಲುಬೆಯನ್ನು ನೋಡಬೇಕು. ಆತನಲ್ಲಿ ನೆಲೆಗೊಂಡಿದ್ದೇನೆಂದು ಹೇಳುವವನು ಆತನ ನಡೆದ ಹಾಗೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ ಅಂತ ದೇವರು ವಾಕ್ಯ ಹೇಳುತ್ತದೆ. ಯೇಸು ಕ್ರಿಸ್ತನಂತೆ ಬಾಳುವವನೇ ನಿಜ ಕ್ರೈಸ್ತನು. ನಾವು ಅನೇಕ ಸಾರಿ ನಮ್ಮ ಸ್ವಂತ ಮನೆಯವರನ್ನ ಕ್ಷಮಿಸುವುದಿಲ್ಲ. ತಾಯಿಯಾಗಲಿ, ತಂದೆ ಆಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಜೊತೆ ಕೆಲಸಗಾರನಾಗಲಿ, ನೆರೆಹೊರೆಯವರನ್ನಾಗಲಿ ನಾವು ಕ್ಷಮಿಸುವುದಿಲ್ಲ. ಹಾಗಿದ್ರೆ ನಮ್ಮನ್ನ ದೇವರು ಕ್ಷಮಿಸ್ತಾನ? ನಾವು ಕ್ಷಮಾಪಣೆ ಕೋರಿಕೊಳ್ಳುವಾಗ ದೇವರು ನಮಗೆ ಕ್ಷಮಾಪಣೆ ಹೊಂದ್ಕೊಳ್ತೀವ? ಕ್ಷಮಾಪಣೆಯು ನಮ್ಮ ರೋಗಗಳನ್ನು ವಾಸಿ ಮಾಡುತ್ತದೆ. ನಾವು ಕ್ಷಮಿಸಿದರೆ ನಮ್ಮ ಅಸಮಾಧಾನವು ನೀಗುತ್ತದೆ. ಕ್ಷಮಾಪಣೆ ನಾವು ಕೊಟ್ಟರೆ, ನಾವು ಕ್ಷಮಿಸಿದರೆ ನಮಗೆ ಆಶೀರ್ವಾದಗಳು ಬರ್ತವೆ. ನಾವು ಕ್ಷಮಿಸಿದರೆ ನಮಗೆ ರಕ್ಷಣೆ ಸ್ಥಿರವಾಗುತ್ತದೆ. ಆ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿದ್ದಂಥ ಸಿದ್ಧ ಮನಸ್ಸನ್ನು ಹೊಂದಿಕೊಂಡು ಆತನು ತನ್ನನ್ನು ಹಿಂಸಿಸಿದವರನ್ನು, ಅವಮಾನಿಸಿದವರನ್ನು, ಕಷ್ಟಪಡಿಸಿದವರನ್ನು, ಮರಣಕ್ಕೆ ಒಪ್ಪಿಸಿದವರನ್ನು, ಅಂಥವರನ್ನೇ ಕ್ಷಮಿಸಿದನು. ನಾವು ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನಲ್ವಾ? ನಮಗೆ ದ್ರೋಹ ಮಾಡಿದವರನ್ನ, ನಮಗೆ ವಿರುದ್ಧವಾಗಿ ಪಾಪ ಮಾಡಿದವರನ್ನ, ಕೆಟ್ಟದ್ದನ್ನು ಮಾಡಿದಂಥ ಯಾರೇ ಆಗಿರಲಿ, ನಾವು ಒಳ್ಳೆ ಮನಸ್ಸಿನಿಂದ ಕ್ಷಮಿಸುವಾಗ ಪರಲೋಕದ ತಂದೆ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುತ್ತಾನೆ. ನಮಗೆ ಅಡ್ಡಿಯಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು, ನಮ್ಮ ಕ್ಷಮಾಪಣೆಯ ಗುಣವನ್ನು ನೋಡಿ ಎಲ್ಲ ಪಾಪಗಳನ್ನು, ರೋಗಗಳನ್ನು, ಆಶೀರ್ವಾದಗಳನ್ನು ನಮಗೆ ತೆರೆದುಕೊಡ್ತಾನೆ. ಅಲ್ಲಿ ರೋಗಗಳನ್ನು ಆತನು ವಾಸಿ ಮಾಡ್ತಾನೆ, ನಮಗೆ ಆಶೀರ್ವಾದಗಳನ್ನು ತುಂಬಿಸಿಕೊಡುತ್ತಾನೆ. ಆ ರೀತಿಯಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತರು ನಮಗೆ ಸಹಾಯ ಮಾಡಲಿ. ಆಮೇನ್. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರಗಂಟೆಯನ್ನು ಒತ್ತುವುದನ್ನು ನೀವು ಮರೆತು ಬಿಡಬೇಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.